ನಿಮಗೆ ಬಾಂಬೆ ಮಸಾಲ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಇಲ್ಲಿ ಪೊಟ್ಯಾಟೊ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ, ಪೊಟ್ಯಾಟೊ ಫಿಲ್ಲಿಂಗ್. ಅದಕ್ಕೆ ಒಂದು ಪಾತ್ರೆಯಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಇಲ್ಲಿ ನಾನು ಬಾಯಿಲ್ಡ್ ಮತ್ತು ಮ್ಯಾಶ್ಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. 1-3 ಆಲೂಗಡ್ಡೆನ ಬಾಯ್ಲ್ ಮಾಡಿಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕೆ ಈ ಪಾತ್ರೆಗೆ ಹಾಕೋತೀನಿ ಆಲೂಗಡ್ಡೆನ. ಅದಕ್ಕೆ ಈಗ 1/4 ಟೀಸ್ಪೂನಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಕೋರಿಯಾಂಡರ್ ಪೌಡರು, ಹಾಗೆ 1/4 ಟೀಸ್ಪೂನಷ್ಟು ಜೀರಾ ಪೌಡರು, 1/4 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ನೋಡಿ ಸ್ಟಫಿಂಗ್ ರೆಡಿ ಆಯಿತು. ಇದನ್ನ ಇಟ್ಕೊಂಡ್ಬಿಡೋಣ ಸೈಡಿಗೆ. ಅರಶಿನದ ಪುಡಿ ಕೂಡ ಹಾಕೋತೀನಿ ಇದಕ್ಕೆ. ಇಲ್ಲಿ 2 ನಾನು ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟು ಗ್ರೀನ್ ಚಟ್ನಿ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಗ್ರೀನ್ ಚಟ್ನಿ ರೆಸಿಪಿನ, ಈ ಗ್ರೀನ್ ಚಟ್ನಿ ರೆಸಿಪಿನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಚಿಕನ್ ಸ್ಲೈಸಿಗೆ ನಾನು ಟೊಮ್ಯಾಟೊ ಕೆಚಪ್ ಹಚ್ಕೊಂಡ್ಬಿಡ್ತೀನಿ. ಇದಕ್ಕೆ ಟೊಮ್ಯಾಟೊ ಕೆಚಪ್ ಹಾಕ್ತೀನಿ. ಆಗ ಈ ಗ್ರೀನ್ ಚಟ್ನಿ ಹಚ್ಕೊಂಡಿದ್ವಲ್ಲ ಆ ಸ್ಲೈಸ್ ಮೇಲೆ ಈರುಳ್ಳಿನ ಇಟ್ಕೊಳ್ತೀನಿ. ಹಾಗೆ ಟೊಮ್ಯಾಟೊ ಇಟ್ಕೊತೀನಿ. ಇವಾಗ ಇದ್ರ ಮೇಲ್ಗಡೆ ಈ ಸ್ಟಫಿಂಗ್ ಹಾಕ್ಕೊಂಡ್ಬಿಡ್ತೀನಿ. ಪೊಟ್ಯಾಟೊ ಸ್ಟಫಿಂಗ್ ಏನು ಮಾಡಿದ್ನಲ್ಲ ಫಿಲ್ಲಿಂಗು, ಇದನ್ನು ಹಾಕ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ. ಮೇಲ್ಗಡೆ ಸೌತೆಕಾಯಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಚೀಸ್ನ ಸ್ವಲ್ಪ ಗ್ರೇಟ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲಿ ನಾನು ಮೊಜರೆಲ್ಲ ಚೀಸ್ ತೊಗೊಂಡಿದ್ದೀನಿ, ನೀವು ಯಾವ್ದಾದ್ರು ಚೀಸ್ ತೊಗೋಬೋದು. ಇದನ್ನು ಸ್ವಲ್ಪ ಗ್ರೇಟ್ ಮಾಡೋಣ, ಇದ್ರ ಮೇಲೆ ಹಾಕೋಣ. ಚೀಸ್ ಹಾಕ್ಕೊಂಡಾಯ್ತು. ಈಗ ಕ್ಯಾಪ್ಸಿಕಮ್ ಕೂಡ ಇಟ್ಕೊಂಡು ಬಿಡ್ತೀನಿ. ಈಗ ಈ ಬ್ರೆಡ್ನ ಇದ್ರ ಮೇಲ್ಗಡೆ ಪ್ಲೇಸ್ ಮಾಡಿಬಿಟ್ಟು ಬಟರ್ ಅಪ್ಲೈ ಮಾಡ್ಕೊಳ್ಳೋಣ. ನೀವು ತವಾ ಮೇಲಾದರೂ ಮಾಡ್ಕೋಬೋದು ಅಥವಾ ಗ್ರಿಲ್ ಸ್ಯಾಂಡ್ವಿಚ್ ಮೇಕರಲ್ಲಾದರೂ ಮಾಡ್ಕೋಬೋದು. ನಾನು ಕೆಳಗಡೆ ಕೂಡ ಹಚ್ಕೊಂಡ್ಬಿಡ್ತೀನಿ. ಈ ಸೈಡು ಹಚ್ಕೊಳ್ಳೋಣ ಬಟರ್ನ. ಬಿಡ್ತೀನಿ ಇದನ್ನ. ಇದಾಗಿದೆ, ತೆಕ್ಕೊಂಬಿಡ್ತೀನಿ ಇದನ್ನ. ಈಗ ಒಂದು ಪ್ಲೇಟಿಗೆ ಕಟ್ ಮಾಡ್ಕೊಂಬಿಡೋಣ. ಸೊ ನಾನು ಇದಕ್ಕೆ ತರಕಾರಿನ 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ರೌಂಡಾಗಿ, 1 ಟೊಮ್ಯಾಟೊ, 1 ಕ್ಯಾಪ್ಸಿಕಮ್ಮು, ಮತ್ತು 1/4ದಷ್ಟು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ಶೇವ್ ಹಾಕ್ಕೊಂಡ್ಬಿಡೋಣ. ಮೇಲ್ಗಡೆ ಸ್ವಲ್ಪ ಚಟ್ನಿ ಅಪ್ಲೈ ಮಾಡ್ತೀನಿ. ಲಾಂಚ್ ಶೇವ್ನ ನಾನು ಗಾರ್ನಿಷ್ ಮಾಡಿಬಿಡ್ತೀನಿ. ಬಾಂಬೆ ಟೋಸ್ಟ್, ಬಾಂಬೆ ಮಸಾಲ ಟೋಸ್ಟ್ ಅಥವಾ ಸ್ಟ್ರೀಟ್ ಸ್ಟೈಲ್ ಟೋಸ್ಟ್ ರೆಡಿ ಆಯಿತು. ಈಸಿ ಆಗಿದೆ ಅಲ್ಲ, ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.